ನಮಸ್ತೆ ಶ್ರೀ ಅರದ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ, ನೀವೆಲ್ಲರೂ ಏನು ಮಾಡ್ತಿದ್ದೀರಾ ಅಂತ ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ವಿಡಿಯೋದೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ, ಈಗ ಟೈಮ್ ಆಲ್ಮೋಸ್ಟ್ 6:30 ಆಗ್ತಾ ಇದೆ ಸಂಜೆ. ಆ್ಯಂಡ್ ಆಲ್ಮೋಸ್ಟ್ 10 ಡೇಸ್ ಆಯ್ತಲ್ಲ ನಾನು ಯಾವ ವೀಡಿಯೋಸೇ ಅಪ್ಲೋಡ್ ಮಾಡಿರಲಿಲ್ಲ. ಸೊ ನಿಮ್ಗೆ ಡೌಟ್ ಇರುತ್ತೆ ಯಾಕೆ ಏನಾಗಿದೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ. ಅದಕ್ಕೆ ಆನ್ಸರ್ ಮಾಡೋಣ ಅಂತಲೇ ಈಗ ಬಂದೆ ನಿಮ್ಮ ಮುಂದೆ. ಏನಿಲ್ಲ, ಲಾಸ್ಟ್ ಸಂಡೇ ಮಾರ್ನಿಂಗು ಅಮ್ಮ ಅಕ್ಕ ಎಲ್ಲರೂ ಬಂದಿದ್ರು, ನಮ್ಮ ಅಕ್ಕ ಫ್ಯಾಮಿಲಿ ಎಲ್ಲ ಬಂದಿದ್ರು. ಸೊ ನನ್ನ ಫ್ಯಾಮಿಲಿ ಹತ್ರ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 3 ಇಯರ್ಸ್ ಮೇಲಾಗಿತ್ತು ಎಲ್ಲರೂ ಈ ಥರ ಬಂದು ಒಂದು ವೀಕ್ ಇದ್ದಿದ್ದು. ಅಕ್ಕ ಮಿಡ್ಲಲ್ಲಿ ಒಂದು 2 ಟೈಮ್ಸ್ ಬಂದಿದ್ಲು, ಬಟ್ ಜಸ್ಟ್ ಒನ್ ಡೇ ಆ ಥರ ಬಂದೋಗಿತ್ತು. ಬಟ್ ಈ ಸಾರಿ ಆಲ್ಮೋಸ್ಟ್ 1 ವೀಕ್ ಇರೋಕ್ಕಂತಲೇ ಬಂದಿದ್ರು. ಸೊ ನನಗೆ ಅದಕ್ಕೆ ವೀಡಿಯೋಸ್ ಎಡಿಟಿಂಗ್ ಮಾಡೋಕ್ಕಾದ್ರೆ ಟೈಮ್ ಸಿಕ್ಕಿದ್ದಿಲ್ಲ. ವಿಡಿಯೋ ರೆಕಾರ್ಡ್ಸ್ ಆದರೆ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ, ಬಟ್ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಿದ್ದಿಲ್ಲ. ಹಂಗಂತ ನಾನು ಅಪ್ಲೋಡ್ ಮಾಡಬಾರ್ದಂತ ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದಿಲ್ಲ. ಆಲ್ಮೋಸ್ಟ್ ಅಮ್ಮವ್ರು ಬಂದಮೇಲೆ ಒಂದು 4 ಡೇಸ್ ನಾನು ಟ್ರೈ ಮಾಡಿದೆ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ, ಬಟ್ ಆಗಿದ್ದಿಲ್ಲ ನನಗೇನೋ ಒಂದು ರೀಸನಿಂದ. ಸೊ ಅದಕ್ಕೆ ಬಟ್ ಫ್ಯಾಮಿಲಿ ಥರ ನಾನು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಚೆನ್ನಾಗಿ ಖುಷಿ ಅನ್ನಿಸ್ತು. ಎಷ್ಟೊಂದು ದಿನ ಆದಮೇಲೆ ಅಮ್ಮ ಅಕ್ಕನ ಹತ್ರ ಎಲ್ಲ ಬೆಂಗಳೂರಲ್ಲಿ ಇದ್ದಿದ್ದು. ಆ್ಯಂಡ್ ಬಟ್ ಈ 1 ವೀಕ್ ನಮ್ದು ಹೆಂಗೋಯ್ತು ಅಂದರೆ, ಡೇ ಕೆಲಸ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂದ್ವ, ಸ್ವಲ್ಪ ಹೊತ್ತು ಮಾತಾಡಿದ್ವಾ, ಈ ಥರ ಹೋಗ್ತಾ ಇತ್ತು ಡೇಸು. ನಾವು ಈ ಸಾರಿ ಎಲ್ಲೂ ಜಾಸ್ತಿ ಹೊರಗಡೆನೆ ಹೋಗಿದ್ದಿಲ್ಲ, ಜಸ್ಟ್ ಒನ್ ಡೇ ಡಿಮಾರ್ಟ್ಗೆ ಹೋಗಿದ್ವಿ ಆ್ಯಂಡ್ ಒನ್ ಡೇ ಜಯನಗರ್ಗೆ ಹೋಗಿದ್ವಿ. ಪ್ಲ್ಯಾನರೇ ತುಂಬ ಮಾಡ್ಕೊಂಡಿದ್ವಿ, ಬಟ್ ಎಲ್ಲರೂ ಬೇಡ ರೆಸ್ಟ್ ತೊಗೊಳೋಣ ರೆಸ್ಟ್ ತೊಗೊಳೋಣ ಅನ್ನಿಸ್ತಾ ಇತ್ತು ನನಗಾಗಲಿ ಅಕ್ಕನಿಗಾಗ್ಲೂ. ಅಕ್ಕನ ವರ್ಕಿಂಗು, ಸೊ ಅವ್ರು ಕೂಡ ಹೊರಗಡೆ ತಿರ್ಗೋದು ಬೇಡ, ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನಿಸ್ತಾ ಇತ್ತು. ಸೊ ಹೊರಗಡೆ ಆದರೆ ಜಾಸ್ತಿ ಹೋಗಿದ್ದಿಲ್ಲ ಈ ಸಾರಿ, ಬಟ್ ನಮ್ಮ ಮನೆಯಲ್ಲಿ ಚೆನ್ನಾಗಿ ಅಡುಗೆಗಳು ಮಾಡ್ಕೊಂಡು ತಿಂತಾ ಇದ್ವಿ. ಶ್ರಾವಣ ಮಾಸ ಅಲ್ಲ, ನಾನ್ ವೆಜ್ ಅಲ್ಲೋ ಇಲ್ವಲ್ಲ, ಸೊ ಇನ್ನು ಚೆನ್ನಾಗಿ ಅದು ಇದು ಸ್ವೀಟ್ಸ್ ಮಾಡ್ಕೊಂಡು ತಿಂತ್ಕೊತಾ ಇದ್ವಿ. ಆ್ಯಂಡ್ ಆಬ್ವಿಯಸ್ಲಿ ಅಡುಗೆ ಜಾಸ್ತಿ ಆದಾಗ ಪಾತ್ರೆನೂ ಜಾಸ್ತಿ ಬೀಳ್ತಾ ಇತ್ತು. ಪಾತ್ರೆ ಅಂತೆ ಪಾತ್ರೆ ಕೆಲಸಕ್ಕಿಂತ ಸ್ವಲ್ಪ ಡೀಪ್ ಕ್ಲೀನಿಂಗ್ ಜಾಸ್ತಿನೇ ಇತ್ತು ಈ ಸಾರಿ. ಅಂದರೆ ಯಾವಾಗಲೂ ಅಷ್ಟೇ, ಅಮ್ಮ ಯಾವಾಗ ಬಂದ್ರೂ ಅಷ್ಟೇ, ಯಾವ್ದಾದ್ರು ಸ್ವಲ್ಪ ಜಾಸ್ತಿ ಕೊಳೆ ಆಗಿರೋ ಪ್ಲೇಸಸ್ ಇರುತ್ತಲ್ಲ ಅದೆಲ್ಲನೂ ಕ್ಲೀನ್ ಮಾಡಿಕೊಡ್ತಾ ಇದ್ರು. ಆ್ಯಂಡ್ ನಿಮ್ಗೆ ಗೊತ್ತಲ್ಲ, ನಾವು ಈ ಹೌಸ್ಗೆ ರೀಸೆಂಟಾಗಿ ಬಂದಿದ್ದು, ಅದು ಕೂಡ ನಾವು ಪೇಂಟಿಂಗು ಕ್ಲೀನಿಂಗ್ ಏನೂ ಮಾಡಿಸ್ಕೊಂಡಿಲ್ದಂಗೆ ಬಂದಿದ್ವಲ್ಲ, ಸ್ವಲ್ಪ ಪ್ಲೇಸಸ್ ಸ್ವಲ್ಪ ಜಾಸ್ತಿನೇ ಕೊಳೆ ಇತ್ತು. ಸೊ ಅಂಥದ್ದೆಲ್ಲನೂ ಅಮ್ಮ ಕ್ಲೀನ್ ಮಾಡಿಕೊಟ್ರು. ಸೊ ಈ ಥರನೇ ಹೋಗ್ತಾ ಇತ್ತು ನಮ್ದು ಈ 1 ವೀಕು. ಚೆನ್ನಾಗಿ ಮಾಡ್ಕೊಂಡು ತಿಂದ್ವಾ, ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ವಾ ಆ್ಯಂಡ್ ಸ್ವಲ್ಪ ಹೊತ್ತು ಮಾತಾಡಿದ್ವಾ. ಆ್ಯಂಡ್ ಕೆಲಸ ಮಾಡಿದರೆ ಆಬ್ವಿಯಸ್ಲಿ ಟಯರ್ಡ್ ಆಗಿರ್ತೀವಲ್ಲ, ಸ್ವಲ್ಪ ಹೊತ್ತು ಮಲಗ್ತಾ ಇದ್ವಿ. ಈ ಥರನೇ ಆಯಿತು. ಆ್ಯಂಡ್ ಫಸ್ಟ್ 3-4 ಡೇಸ್ ಅಂದ್ಕೊಂಡೆ ವಿಡಿಯೋ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋಣ ಅಂತ, ಬಟ್ ಆಮೇಲೆ ಅನ್ನಿಸ್ತು ಇದಾಗ ಕೆಲಸ ಅಲ್ವೇ ಅಲ್ಲ, ಅಟ್ಲೀಸ್ಟ್ ಫ್ಯಾಮಿಲಿ ಹತ್ರನ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ. ನಾರ್ಮಲಿ 3-4 ಡೇಸ್ ಸ್ಟಾರ್ಟಿಂಗ್ 3-4 ಡೇಸ್ ಹೇಗಿತ್ತು ಅಂದರೆ, ಒಂದು ವೇಳೆ ನಾನು ಮಲ್ಕೊಂಡ್ರು ಇಲ್ಲ ಮಾತಾಡ್ತಾ ಇರುವಾಗಲೂ ಅವಾಗ ಅನ್ನಿಸ್ತಾ ಇತ್ತು, ಓ ವಿಡಿಯೋ ಎಡಿಟಿಂಗ್ ಮಾಡೋಣ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ, ಆ ಥರ ಎರಡು ಮೈಂಡ್ಸ್ ಇಡ್ತಾ ಇತ್ತು. ಬಟ್ ಆಮೇಲೆ ಇದಾಗೋದಲ್ಲ ಅಂತ ನಾನೇ ಮೆಂಟಲಿ ಫ್ರೀ ಮಾಡಿಕೊಂಡು ಅಮ್ಮ ಹೋಗಿ ಅವ್ರಿಗೂ ವೀಡಿಯೋಸ್ ಅಪ್ಲೋಡ್ ಮಾಡೋದು ಅಂದ್ಕೊಂಡು ಇನ್ನು ಅಲ್ಲಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಇನ್ನು ಅದ್ರ ಜೊತೆಗೆ ಸ್ಯಾಟರ್ಡೆ ನೈಟ್ ಅಮ್ಮವ್ರು ಹೋದರು, ಬಟ್ ನನಗೆ ಯಾಕೋ ಸ್ಯಾಟರ್ಡೆ ಮಾರ್ನಿಂಗಿಂದನೇ ಹೆವಿ ನೆಕ್ ಶೋಲ್ಡರ್ ಪೇನ್ ಇತ್ತು, ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು. ಸ್ಯಾಟರ್ಡೆ ಇತ್ತು, ಸಂಡೆಗೆ ಇನ್ನೂ ಜಾಸ್ತಿ ಆಯಿತು. ಸೊ ನಂಗೆ ಅದರಿಂದ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿದ್ದಿಲ್ಲ. ಒಂದು ಲಿಟ್ರಲಿ ನಾನು ಸಂಡೆ ಏನು ಕೆಲಸ ಮಾಡಿದ್ದಿಲ್ಲ, ಅಡುಗೆ ಕೆಲಸ ಆಗಲಿ ಮನೆ ಕೆಲಸ ಆಗಲಿ ಏನೂ ಮಾಡಿದ್ದಿಲ್ಲ. ನನ್ನ ಫುಲ್ಲು ರೆಸ್ಟ್ ತಗೋ, ಕೈಗೆ ರೆಸ್ಟ್ ಕೊಡು ಅಂತ ಹೇಳಿದರು. ಸೊ ಸಂಡೇನೂ ನಾನು ಏನು ಮಾಡಿದ್ದಿಲ್ಲ. ಆ್ಯಂಡ್ ಇವತ್ತು ಮಾರ್ನಿಂಗಿಂದ ನಿನ್ನೆಲ್ಲ ಕೆಲಸ ಪೆಂಡಿಂಗ್ ಇತ್ತಲ್ಲ ಅದೆಲ್ಲ ಕೆಲಸ ಮುಗಿಸ್ಕೊಂಡೆ, ಬಟ್ ವಿಡಿಯೋ ಎಡಿಟಿಂಗ್ ಒಂದೇ ಪೆಂಡಿಂಗ್ ಇತ್ತು. ನನಗೆ ಸ್ವಲ್ಪ ಫೋನ್ ಬಿಟ್ಟರೆ ಇನ್ನೂ ಜಾಸ್ತಿ ಪೇನ್ ಅನ್ನಿಸ್ತಾ ಇತ್ತು. ಅಂದರೆ ನನ್ನ ಫೋನ್ ಸ್ವಲ್ಪ ಭಾರ ಇರುತ್ತೆ, ನನಗೆ ಜಸ್ಟ್ 1 ಮಿನಿಟ್ ವಾಟ್ಸಪ್ ಚೆಕ್ ಮಾಡಿದ್ರೆ ಪೇನ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಸೊ ಅದನ್ನ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ. ಬಟ್ ಆಲ್ಮೋಸ್ಟ್ ಇವತ್ತು ಪೇನ್ ಓಕೆ, ಒಂದು 80% ಕಡಿಮೆ ಆಗಿದೆ. ಸೊ ನಿಮ್ಗೆ ನಾಳೆ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ನಾನು ಈವ್ನಿಂಗ್ ಎಲ್ಲ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.